ಈ ಬದುಕು ಅನುಭವಗಳ ಪ್ರವಾಹ, ಅದರ ಸಿರಿವಂತಿಕೆಯು ವಿಶ್ವಚಿಂತನೆ ಹಾಗೂ ಸತ್ಯ ಶೋಧನೆಗಳಿಂದ ಅದರ ಸೌಂದರ್ಯವು ರಾಗದ್ವೇಷರಹಿತವಾದ ಹಾಗೂ ಅಸ್ಮಿತವಾದ ಸದ್ಭಾವದಿಂದ ಕೂಡಿತು. ಅದನ್ನು ಸುಲಭ ಹಾಗೂ ಸಮೃದ್ಧಿಗೊಳಿಸಿಕೊಳ್ಳುವುದೇ ಸಾಧನ. ಅಂಥ ಜೀವನದ ಉಪಯುಕ್ತವಾದ ಅನುಭವವನ್ನು ಆಸಕ್ತರೊಂದಿಗೆ ಹಂಚಿಕೊಳ್ಳುವುದೇ ಧರ್ಮ. ಅದು ಸ್ವಪರ ನೆಮ್ಮದಿಗೆ ಕಾರಣ. ನನ್ನದು ಆವೇಗವಿಲ್ಲದ ಸಾವಧಾನದ ಸಾಮಾನ್ಯ ಬದುಕು. ಅದನ್ನು ರೂಪಿಸಿದವರು ಗುರುದೇವರು, ಅದನ್ನು ಹದಗೊಳಿಸಿದವರು ನಾಡಿನ ಪೂಜ್ಯರು, ಹಿತೈಷಿಗಳು, ಸಹೃದಯರು, ಸಾಧಕರು ಹಾಗೂ ಶ್ರೀಸಾಮಾನ್ಯರು. ನಿಸರ್ಗವು ಮೈ ಮನಸ್ಸುಗಳಿಗೆ ತಂಪನ್ನೀಯುತ್ತದೆ. ತಾತ್ವಿಕ ಚಿಂತನೆಗಳ ತಿಳಿಬೆಳಕು ಹರಡಿವೆ. ಜಾಗತಿಕ ತತ್ವಜ್ಞಾನಿಗಳ ಮತ್ತು ವಿಜ್ಞಾನಿಗಳ ಶೋಧನೆಗಳು ದೃಷ್ಟಿಯ ಪರಿಸೀಮೆಯನ್ನು ದೂರ ದೂರ ಸರಿಸಿವೆ. ಆದುದರಿಂದಲೇ ನಾನು ಎಲ್ಲರಿಗೂ ಎಲ್ಲದಕ್ಕೂ ಉಪಕೃತ. ಬದುಕು ಮುಗಿಯುತ್ತದೆ ದೀಪ ಆರಿದಂತೆ, ತೆರೆ ಅಡಗಿದಂತೆ, ಮೇಘ ಕರಗಿದಂತೆ. ಉಳಿಯುವುದು ಬರೇ ಬಯಲು, ಮಹಾಮೌನ, ಶೂನ್ಯ ಸತ್ಯ. ಹಲವು ದಶಕಗಳ ಕಾಲ ಈ ಅದ್ಭುತ ಜಗತ್ತಿನಲ್ಲಿ ಬಾಳಿದ್ದೇನೆ, ನೋಡಿ ತಿಳಿದು ಅನುಭವಿಸಿದ್ದೇನೆ. ನನ್ನ ಬದುಕು ಕೊನೆಗೊಳ್ಳುವ ಮುಂಚೆ ಅದನ್ನು ಕೃತಜ್ಞತೆಯಿಂದ ಸ್ಮರಿಸಬೇಕು. ಅದಕ್ಕಾಗಿ ಈ ಅಂತಿಮ ಅಭಿವಾದನ ಪತ್ರ. ಹಾ ಪ್ರಿಯ ಕೇಳುಗರೆ, ಈ ಅಭಿವಾದನ ಪತ್ರದ ಒಂದೊಂದು ಶಬ್ದಗಳನ್ನು ಕೇಳುತ್ತಿದ್ದಂತೆ ನಿಮ್ಮೆಲ್ಲರ ಕಣ್ಣು ತುಂಬಿ ಬಂದಿರಬೇಕಲ್ಲವೇ? ಇದು ಯಾರದು ಅಂತ ಈಗಾಗಲೇ ನಿಮಗೆ ತಿಳಿದಿರುತ್ತದೆ. ಇತ್ತೀಚೆಗಷ್ಟೇ ನಮ್ಮನ್ನು ಅಗಲಿದ ಶ್ರೀ ಶ್ರೀ ಸಿದ್ದೇಶ್ವರ ಸ್ವಾಮಿಗಳ ಅಂತಿಮ ಅಭಿವಾದನ ಪತ್ರದ ನುಡಿಗಳು. ಇದನ್ನು ಕೇಳುತ್ತಿದ್ದಂತೆ ನಮ್ಮ ಕಣ್ಣು ಮುಂದೆ ಬಂದು ನಿಲ್ಲುವರು ಸಿದ್ದೇಶ್ವರ ಸ್ವಾಮಿಗಳು. ಈ ಶತಮಾನದ ಜ್ಞಾನಯೋಗಿ, ತ್ಯಾಗಿ, ಸರಳ ಸಜ್ಜನಿಕೆಯ ತ್ರಿವೇಣಿಯ ಸಂಗಮದ ವೈರಾಗ್ಯಮೂರ್ತಿ, ಎಲ್ಲ ಆಸೆ ಆಮಿಷಕ್ಕೂ ಮೀರಿದ ಮಹಾಜ್ಞಾನಿ. ನುಡಿದಂತೆ ನಡೆದ ಅವರ ಜೀವನವೇ ಒಂದು ಮಹಾಪುರಾಣ. ಅವರು ನಡೆದು ಬಂದ ದಾರಿಯೇ ನಮಗೆಲ್ಲರಿಗೂ ದಾರಿದೀಪವಾಗಿಸಿದೆ ಅಂತ ಹೇಳಬಹುದು. 12ನೇ ಶತಮಾನದಲ್ಲಿ ಸೀತಾರಾಮನು ತನ್ನ ಮಲ್ಲಿಕಾರ್ಜುನನನ್ನು ಹುಡುಕಿದಂತೆ, ಈ ಶತಮಾನದಲ್ಲಿ ಸಾಕ್ಷಾತ್ ಸಿದ್ದರಾಮರು ತನ್ನ ಗುರುಗಳಾದ ಜ್ಞಾನಯೋಗಿ ಆಶ್ರಮದ ಶ್ರೀ ಮಲ್ಲಿಕಾರ್ಜುನ ಗುರುಗಳನ್ನು ಹುಡುಕೊಂಡು ಬಂದು ಗುರುದೇವರ ಹಾದಿಯಲ್ಲಿ ನಡೆದರು. ಇವರ ಬಗ್ಗೆ ಸಂಕ್ಷಿಪ್ತ ಮಾಹಿತಿಯನ್ನು ಪಡೆದುಕೊಳ್ಳೋಣ ಬನ್ನಿ. ಸಿದ್ದೇಶ್ವರರ ಜನನವು 1941 ಸೆಪ್ಟೆಂಬರ್ 5 ಓಗೆಪ್ಪಗೌಡ ಮತ್ತು ತಾಯಿ ಸಂಗವನ ಉದರದಲ್ಲಿ ಜನಿಸಿದರು. ಇವರು ವಿಚರ್ಗಿ ಗ್ರಾಮದವರು. ಇವರ ಜನನವು ತಾಯಿಯ ತವರು ಮನೆ ಬಾಗೇವಾಡಿ ನಂದ್ಯಾಳದಲ್ಲಿ ಆಯಿತು. ದಂಪತಿಗಳಿಗೆ 3 ಗಂಡು ಮಕ್ಕಳು, 3 ಹೆಣ್ಣು ಮಕ್ಕಳು. ಶ್ರೀಗಳ ಮೊದಲ ಹೆಸರು ಸಿದ್ದಗೌಂಡ ಓಗೆಪ್ಪ ಬಿರಾದಾರ್ ಅಂತ. ಇವರು 2ನೇ ತರಗತಿಯವರೆಗೂ ಎಸ್ಎಸ್ ಹೈಸ್ಕೂಲ್ನಲ್ಲಿ ಕಲಿತಾರೆ. ಮುಂದೆ ಪ್ರಾಥಮಿಕ ಶಿಕ್ಷಣವು ಚಡಚಣದಲ್ಲಿ ಮುಗಿಸುತ್ತಾರೆ. ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಎಂಎ ಪದವಿಯನ್ನು ಪಡೆದುಕೊಂಡು ಕೋಲಾಪುರ ವಿಶ್ವವಿದ್ಯಾಲಯದಲ್ಲಿ ಫಿಲಾಸಫಿ ಮುಗಿಸುತ್ತಾರೆ. ಮುಂದೆ 1953 ಶಿವಾನುಭವ ಮಂಟಪದಲ್ಲಿ ಮಲ್ಲಿಕಾರ್ಜುನ ಶ್ರೀಗಳು ವಿಜಯಪುರ ವಿಜಯ ಕಾಲೇಜಿನಲ್ಲಿ ವಾಸ್ತವ್ಯ ಮಾಡಿದಾಗ ಅಲ್ಲಿ ಸಿದ್ದೇಶ್ವರ ಶ್ರೀಗಳು ನಿತ್ಯ ಹೋಗುತ್ತಿದ್ದರಂತೆ. ಇವರನ್ನು ಸೂಕ್ಷ್ಮವಾಗಿ ಗಮನಿಸಿದ ಮಲ್ಲಿಕಾರ್ಜುನ ಶ್ರೀಗಳು ಅವರಲ್ಲಿಯ ದೈವತ್ವ ಜ್ಞಾನದ ಖಣಿಯನ್ನು ಅರಿತರು. ಚಾರಿತ್ರವಂತರಾದ ಸಿದ್ದನನ್ನು ಅಲ್ಲಿಗೆ ಬಿಟ್ಟು ಹೋಗುವ ಮನಸ್ಸಾಗದೆ ತಂದೆ ಓಗಪ್ಪನವರನ್ನು ಕರೆಸಿ ಈ ಮಗನನ್ನು ನನಗೆ ಒಪ್ಪಿಸು ಅಂತ ಕೇಳಿದರು. ಸಿದ್ದನಗೌಡನ ಒಲವು ಹಾಗೂ ಅವರಲ್ಲಿರುವ ದೈವತ್ವದ ಅಂಶವನ್ನು ಅರಿತಿದ್ದ ತಂದೆಯವರು ಮಲ್ಲಿಕಾರ್ಜುನ ಶ್ರೀಗಳಿಗೆ ಕಳಿಸಿಕೊಡಲು ಒಪ್ಪಿಗೆ ಕೊಟ್ಟರು. ಸಿದ್ದರಾಮರು ಯಾವಾಗಲೂ ಒಬ್ಬರೇ ಗುಡ್ಡದ ಮೇಲೆ ಹೋಗಿ ಧ್ಯಾನದಲ್ಲಿ ಕುಳಿತುಕೊಳ್ಳುವುದು, ಇಂಥ ಅಭ್ಯಾಸಗಳನ್ನೆಲ್ಲ ಅವರ ತಂದೆಯವರು ಕಂಡಿದ್ದರು. ಅವರ ವಿದ್ಯಾ ಅಭ್ಯಾಸದ ಹೊಣೆಯನ್ನು ಮಲ್ಲಿಕಾರ್ಜುನ ಶ್ರೀಗಳೇ ಹೊತ್ತರು. ಎಲ್ಲ ಪರೀಕ್ಷೆಗಳಲ್ಲೂ ಅವರು ಪ್ರಥಮ ದರ್ಜೆಯಲ್ಲಿ ಪಾಸಾಗ್ತಾ ಹೋದರು. ಒಮ್ಮೊಮ್ಮೆ ಅವರು ಚಡಚಣದಿಂದ ಗುಡ್ಡಾಪುರಕ್ಕೆ ಕಾಲ್ನಡಿಗೆಯಿಂದಲೇ ನಡೆದು ಅಲ್ಲಿಂದ 2 ಕಿಲೋಮೀಟರ್ ದೂರದಲ್ಲಿ ಸನ್ಯಾಸಿ ಮಠ ಇತ್ತು. ಅಲ್ಲಿ 4-5 ದಿನಗಳ ಕಾಲ ಧ್ಯಾನದಲ್ಲಿ ಕುಳಿತು ಬಿಡುತ್ತಿದ್ದರು. ಆಗ ಮಲ್ಲಿಕಾರ್ಜುನ ಶ್ರೀಗಳು ಇದನ್ನು ಕಂಡು ಆಶ್ರಮಕ್ಕೆ ಕರೆಸಿದರು. ಹೀಗೆ ಪೂರ್ತಿಯಾಗಿ ಗುರುವಿನ ಶಿಷ್ಯರಾಗಿ ಉಳಿದರು. ಮುಂದೆ ಅವರನ್ನು ಆಶ್ರಮದಲ್ಲಿ ಇರುವಂತೆ ಕೇಳಿಕೊಂಡರು. ಎಂದೂ ಊರಿಗೆ ಮರಳಿ ಬರಲೇ ಇಲ್ಲ.
ತಂದೆ ತಾಯಿಯರು ಲಿಂಗೈಕ್ಯರಾದರೂ ಕೂಡ ಗ್ರಾಮಕ್ಕೆ ಬರಲೇ ಇಲ್ಲ. ಅವರ ಈ ಲೌಕಿಕ ಸಂಬಂಧಗಳನ್ನು ಕಳಚಿ ಇಡೀ ಮಾನವ ಕುಲಕ್ಕೆ ಸೇರಿದವರಾಗಿದ್ದರು. ಧರ್ಮ ಅಂದರೆ ಮಾನವತೆ ಎಂದು ಎತ್ತಿ ಹೇಳುತ್ತಿದ್ದರು. ಜನಸಾಮಾನ್ಯರಿಗೆ ಬದುಕುವ ಸರಳ ಸಹಜವಾದ ಜೀವನವನ್ನು ನಡೆಸುವುದನ್ನು ಕಲಿಸಿಕೊಟ್ಟರು. ಅವರಿಗೆ ಧರ್ಮ ಅಂದರೆ ಒಂದು ಧರ್ಮಕ್ಕೆ ಸೀಮಿತವಾಗಿರಲಿಲ್ಲ, ಎಲ್ಲ ಜನಾಂಗದ ಏಳಿಗೆಗೆ ಮಾಡುವಂತಹದ್ದು ಧರ್ಮ ಅಂತ ಹೇಳುತ್ತಿದ್ದರು. ಯಾವ ಜಾತಿ ಮತ ಪಂಥದವರು ಎಂದು ಅವರು ಎಂದಿಗೂ ಹೋರಾಡಿದವರಲ್ಲ. ಧರ್ಮ ಅಂದರೆ ಜ್ಞಾನ, ಅದು ವಿಜ್ಞಾನ, ಯೋಗ ಎಂದು ಸಾರುತ್ತಿದ್ದರು. ಎಂಥ ಕಠಿಣವಾದ ಜಟಿಲವಾದ ವಿಷಯವನ್ನು ಕೂಡ ಸಾಮಾನ್ಯ ಜನರಿಗೆ ಮನವರಿಕೆಯಾಗುವಂತೆ ತಿಳಿಸುತ್ತಿದ್ದರು. ಸಿದ್ಧಾಂತ ಸಿಕಾಮಣಿ ಭಗವದ್ಗೀತೆಯನ್ನು ಸರಳೀಕರಿಸಿ ಜನರಿಗೆ ತಿಳಿ ಹೇಳುತ್ತಿದ್ದರು. ಎಂಎ ಫಿಲಾಸಫಿ ಮುಗಿಸಿದ್ದ ಸಿದ್ದೇಶ್ವರರು ಅವರು ಪಾದಪೂಜೆಯಂಥ ಶಾಸ್ತ್ರಗಳಿಗೆ ಎಂದೂ ಒಪ್ಪುತ್ತಿರಲಿಲ್ಲ. ಅವರ ಊರು ಜನರು ಭೇಟಿಯಾಗಲು ಬಂದರೆ ಅವರ ಮನೆಯ ವಿಷಯ, ಊರ ವಿಷಯ ಎಂದೂ ಕೇಳುತ್ತಿರಲಿಲ್ಲ. ಕೇವಲ ಮುಗುಳ್ನಗೆ ಒಂದೇ ಆವರಿಸಿರುತ್ತಿತ್ತು. ಕೆಲವು ಭಕ್ತರು ಅವರ ಬಟ್ಟೆಯನ್ನು ನೋಡಿ ಹಣವನ್ನು ಅವರಿಗೆ ಕೊಡಲು ಮುಂದಾದರೆ ಅವರನ್ನು ಮುಟ್ಟುತ್ತಿರಲಿಲ್ಲ. ಅಪ್ಪೋರೆ, ಅಂಗೀತೋಳ ಹರಿದಿದೆ ಅಂದರೆ ಹರಿದ್ರೆ ಇನ್ನೊಂದಿದೆಯಲ್ಲ ಅನ್ನುವರು. ಕೇವಲ ಎರಡು ಬಟ್ಟೆ ಉಡುವರು. ಜೇಬು ಇಲ್ಲದ ಅರಿವೆಯನ್ನು ಅವರು ಧರಿಸುವರು. ಜೇಬು ಇದ್ದರೆ ಹಣ ಇಟ್ಟುಕೊಳ್ಳುವ ಆಸೆ ಹುಟ್ಟುವುದು ಎನ್ನುವರು. ಆಶ್ರಮಕ್ಕೆ ಲಕ್ಷಗಟ್ಟಲೆ ಅನುದಾನವನ್ನು ಸರ್ಕಾರವು ಕೊಡಲು ಬಂದರೆ ಇಲ್ಲಿ ಶಾಲೆ ಆಸ್ಪತ್ರೆ ಇಲ್ಲ, ಹಣವನ್ನು ಯಾಕೆ ಕೊಡ್ತೀರಿ, ಇಲ್ಲಿ ಏನಿದ್ದರೂ ಜ್ಞಾನ ಪ್ರಸಾರ ಅಷ್ಟೇ ಎನ್ನುತ್ತಿದ್ದರು. 2019ರಲ್ಲಿ ಪದ್ಮಶ್ರೀ ಪ್ರಶಸ್ತಿ ಕೊಡಲು ಬಂದರೆ ನಾನೊಬ್ಬ ಸಾಮಾನ್ಯ ಮನುಷ್ಯ, ಅದನ್ನು ಪಡೆಯಲು ಅಂಥ ಕಾರ್ಯವೇನೂ ಮಾಡಿಲ್ಲ, ನನಗೆ ಯಾಕೆ ಅದು ಅಂತ ನಿರಾಕರಿಸಿದರು. ಮುಂದೆ ಪತಂಜಲಿಯ ಯೋಗ ಸೂತ್ರವನ್ನೇ ಹಿಡಿದು ನಡೆದುಕೊಂಡರು. ಹೃದಯ ಸ್ವಚ್ಛ ಇರಬೇಕು, ತಲೆ ಖಾಲಿ ಇರಬೇಕು, ಯಾವುದು ಇದ್ದಂಗೆ ಇರುವುದಿಲ್ಲ ಎಂದು ಸಂದೇಶ ಸಾರಿದರು. ನಡೆದಾಡುವ ದೇವರು, ಎರಡನೇ ವಿವೇಕಾನಂದರು, ಜೇಬಿಲ್ಲದ ರಾಷ್ಟ್ರಸಂತರು, ಯುಗಪುರುಷರು, ಜ್ಞಾನಯೋಗಿ, ಹೀಗೆ ಹತ್ತು ಹಲವಾರು ಹೆಸರು ನಾಮಗಳಿಂದ ದೇಶ ವಿದೇಶದಲ್ಲಿ ಪ್ರಸಿದ್ಧಿ ಪಡೆದ ಯೋಗಿ ಅಪಾರ ಭಕ್ತ ಸಾಗರವನ್ನು ಹೊಂದಿದ್ದರು. ಆಹಾರ ಜಲವನ್ನು ತ್ಯಾಗ ಮಾಡಿ ವೈಕುಂಠ ಏಕಾದಶಿಯಂದೇ ಇಚ್ಛಾ ಮರಣವನ್ನು ಹೊಂದಿದರು. ನನ್ನದು ಎನ್ನುವ ಮಮಕಾರ ತೊರೆದು ವಿಜಯಪುರದ ಜ್ಞಾನದಾಸೋಹ ನೀಡುವ ವಿಶಿಷ್ಟ ಕೇಂದ್ರವಾಗಿದೆ. ಸ್ವಾಮಿಗಳ ಕಾಲದಲ್ಲಿ ಅತ್ಯಂತ ಪ್ರವರ್ಧಮಾನಕ್ಕೆ ಬಂತು. ಉತ್ತರ ಕರ್ನಾಟಕದ ಜನಮನದಲ್ಲಿ ಬಹಳವಾಗಿ ಮಹತ್ವ ಪಡೆಯಿತು. ಪ್ರಿಯ ಕೇಳುಗರೇ, ಇದುವರೆಗೆ ಜ್ಞಾನಯೋಗಿ ಸಿದ್ದೇಶ್ವರ ಸ್ವಾಮಿಗಳಿಗೆ ನುಡಿನಮನ ಕೇಳಿದಿರಿ.